ನಮಸ್ತೆ ನನ್ನ ಎಲ್ಲ ಸ್ನೇಹಿತರಿಗೆ ಇವತ್ತು ನಾನು ನಿಮಗೆ ದಸರಾ ಹಬ್ಬದ ಆಚರಣೆ ಮತ್ತು ಅದರ ಪುರಾಣದ ಹಿನ್ನೆಲೆ ತಿಳಿಸ್ತೇನೆ ದಸರಾ ಹಬ್ಬವು ನಾಡ ಹಬ್ಬವಾಗಿದೆ ದಸರಾ ಹಬ್ಬವು ಆಶ್ವಿಜ ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಆರಂಭವಾಗುತ್ತದೆ ಹಿಂದೂ ಸಂಪ್ರದಾಯದ ಕುಟುಂಬಗಳಲ್ಲಿ ದಸರಾ ದಿನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ದಸರಾದ ಆರಂಭ ದಿನದಿಂದ ಒಂಬತ್ತು ದಿನಗಳ ಕಾಲ ಬನ್ನಿ ಪೂಜೆ ಮಾಡಿ ದೇವಿ ಮಾತ್ವೆಯನ್ನು ಪಠಿಸುತ್ತೇವೆ ಈ ಒಂಬತ್ತು ದಿನದಲ್ಲಿ ಒಂಬತ್ತು ರೂಪದಲ್ಲಿ ದೇವಿಯನ್ನು ಆರಾಧಿಸುವರು ಮೊದಲನೇ ದಿನ ಶೈಲಪುತ್ರಿ ಅಂದರೆ ಸತೀ ದೇವಿಯ ಪರ್ವತರಾಜನ ಮಗಳನ್ನು ಆರಾಧಿಸಲಾಗುತ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ಅಂದರೆ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣವಾದ ತಪಸ್ಸನ್ನು ಮಾಡಿದವರು ಮೂರನೇ ದಿನ ಚಂದ್ರಘಂಟ ದೇವಿ ಅಂದರೆ ದುರ್ಗಾ ಮಾತೆಯ ರೌದ್ರ ಸ್ವರೂಪವೆಂಬುದಾಗಿ ಕರೆಯಲಾಗುತ್ತದೆ ನಾಲ್ಕನೇ ದಿನ ಕೂಷ್ಮಾಂಡ ದೇವಿ ಈ ಭೂಮಿಯ ಸೃಷ್ಟಿಕರ್ತೆ ಐದನೇ ದಿನ ಸ್ಕಂದ ಮಾತೆ ಕಾರ್ತಿಕೇಯನ ತಾಯಿಯೇ ಸ್ಕಂದ ಮಾತೆ ಆರನೇ ದಿನ ಕಾತ್ಯಾಯಿನಿ ಅಂದರೆ ಕಾತ್ಯಾಯನ ಎನ್ನುವ ಋಷಿಯ ಮಗಳಾಗಿ ಜನಿಸಿದರು ಏಳನೇ ದಿನ ಕಾಳರಾತ್ರಿ ಅಂದರೆ ತಾಯಿಯ ಕಗ್ಗತ್ತಲು ಮತ್ತು ಸಮಯದ ರೂಪವಾಗಿದೆ ಎಂಟನೇ ದಿನ ಮಹಾಗೌರಿಯನ್ನು ಒಂಬತ್ತನೇ ದಿನ ಸಿದ್ಧಿದಾತ್ರಿ ಅಂದರೆ ಪರಿಪೂರ್ಣತೆ ಎಲ್ಲ ರೀತಿಯ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲ ಹೀಗೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವದುರ್ಗಿಯರನ್ನು ಸ್ಥಾಪಿಸಿ ಪೂಜಿಸಲಾಗುತ್ತದೆ ಮಹಾನವಮಿ ದಿನದಂದು ಆಯುಧ ಪೂಜೆ ಯಂತ್ರಗಳು ಕಾರು ಬಸ್ಸು ಮುಂತಾದ ವಾಹನಗಳು ವಿಶೇಷ ಪೂಜೆ ನಡೆಯುತ್ತದೆ ದಸರಾ ಬೊಂಬೆಗಳ ಹಬ್ಬವೂ ಹೌದು ಮನೆ ಮನೆಗಳಲ್ಲಿ ಅಲಂಕರಿಸಿದ ವಿವಿಧ ರೀತಿಯ ಬೊಂಬೆಗಳು ಅಂದರೆ ಇದರಲ್ಲಿ ಮುಖ್ಯವಾಗಿ ಅಷ್ಟಲಕ್ಷ್ಮಿಯರು ದಶಾವತಾರದ ಬೊಂಬೆಗಳು ಸೀತಾ ಕಲ್ಯಾಣದ ಜೋಡಿಗಳು ಶಿವ ಪಾರ್ವತಿಯರ ಕೈಲಾಸದ ಸೆಟ್ ಗೊಂಬೆ ಆಕರ್ಷಕವಾಗಿ ಜೋಡಿಸಿರುತ್ತಾರೆ ಇದನ್ನು ಮಕ್ಕಳು ಬೊಂಬೆಗಳ ಮೂಲಕ ಪುರಾಣದ ಹಿನ್ನೆಲೆ ತಿಳಿಯಲ್ಪಡುತ್ತಾರೆ ಈಗ ನಾನು ನಿಮಗೆ ದಸರಾ ಹಬ್ಬದ ಪುರಾಣದ ಹಿನ್ನೆಲೆ ಏನೆಂದು ತಿಳಿಸುತ್ತೇನೆ ನವರಾತ್ರಿ ನವರಾತ್ರಿ ಹಿನ್ನೆಲೆ ಹೇಳುವುದಾದರೆ ಮಹಿಷಾಸುರನೆಂಬ ರಾಕ್ಷಸ ಕಠೋರ ತಪಸ್ಸು ಮಾಡಿ ಬ್ರಹ್ಮದೇವನಿಂದ ವರವನ್ನು ಪಡೆಯುತ್ತಾನೆ ಆ ವರವೇನೆಂದರೆ ನನ್ನ ಮರಣ ಸಂಭವಿಸುವುದಾದರೆ ಅದು ಒಬ್ಬ ಸ್ತ್ರೀಯಿಂದ ಮಾತ್ರ ಸಂಭವಿಸಲಿ ಎಂಬ ವರವನ್ನು ಪಡೆಯುತ್ತಾನೆ ಈ ವರ ಪಡೆದ ಅಸುರ ಒಬ್ಬ ಸ್ತ್ರೀಯಿಂದ ನನ್ನ ಮರಣ ಆಗಲಾರದು ಎಂದು ನಗು ನಗುತ್ತಾ ತನ್ನ ಸೈನ್ಯದಿಂದ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಹೊರಗೆ ಅಟ್ಟಿದನಂತೆ ಆಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನು ಕಾಪಾಡುವಂತೆ ಕೇಳಿಕೊಂಡಾಗ ಎಲ್ಲ ದೇವರ ಶಕ್ತಿಯನ್ನು ಸೇರಿಸಿ ದೇವಿ ದುರ್ಗೆಯ ಅವತಾರವೆತ್ತಿದಳು ಈಶ್ವರನು ತ್ರಿಶೂಲವನ್ನು ವಿಷ್ಣುವು ಚಕ್ರವನ್ನು ವರುಣ ದೇವನು ಪಾಶವನ್ನು ಇಂದ್ರನು ವಜ್ರಾಯುಧವನ್ನು ವಾಯುವು ಬಾಣಗಳನ್ನು ಪರ್ವತ ಪರ್ವತಗಳ ರಾಜ ಹಿಮವಂತನು ಹಿಮವಂತನು ವಸ್ತುಗಳು ಮತ್ತು ವಾಹನಾದಿ ಸಿಂಹವನ್ನು ನೀಡಿದನು ಹೀಗೆ ಎಲ್ಲ ಆಯುಧಗಳಿಂದ ಸಿದ್ಧಳಾಗಿ ಅಸುರ ಸೈನ್ಯದ ಮೇಲೆ ಆಕ್ರಮಣ ಮಾಡಿ ಒಂಬತ್ತು ದಿನಗಳ ಕಾಲ ಅವತಾರವೆತ್ತಿ ರಾಕ್ಷಸನನ್ನು ಹತ್ತನೇ ದಿನ ಸಂಬರಿಸಿದಳು ಈ ಹತ್ತನೇ ದಿನವೇ ವಿಜಯದ ಸಂಕೇತವಾಗಿ ವಿಜಯದಶಮಿ ಎಂದು ಆಚರಿಸುತ್ತೇವೆ ಇನ್ನು ಬನ್ನಿ ಪೂಜೆಯ ಮಹತ್ವ ತಿಳಿಯುವುದಾದರೆ ಬನ್ನಿ ಪೂಜೆಯಿಂದ ಪಾಪ ಹಾಗೂ ಶತ್ರುಗಳ ನಿವಾರಣೆ ಆಗುತ್ತದೆ ಬನ್ನಿ ಪೂಜೆ ಮಾಡಿ ಅದನ್ನು ಹಿರಿಯರಿಗೆ ಕೊಟ್ಟು ಬನ್ನಿ ಬಂಗಾರವಾಗಲಿ ಎಂದು ನಮಸ್ಕರಿಸುತ್ತೇವೆ ಇನ್ನು ಇದರ ಹಿನ್ನೆಲೆ ಹೇಳುವುದಾದರೆ ಮಹಾಭಾರತದಲ್ಲಿ ಒಂದು ವರ್ಷದ ಅಜ್ಞಾತವಾಸಕ್ಕೆ ತೆರಳುವಾಗ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನು ಬಚ್ಚಿಟ್ಟು ಹೋಗುತ್ತಾರೆ ಅಜ್ಞಾತವಾಸದಿಂದ ಮರಳಿದ ಅವರು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಆಯುಧಗಳನ್ನು ತೆಗೆದುಕೊಂಡು ಮರಕ್ಕೆ ನಮಸ್ಕರಿಸುತ್ತಾರೆ ಬಳಿಕ ನಡೆದ ಕೌರವರೊಂದಿಗೆ ಯುದ್ಧದಲ್ಲಿ ವಿಜಯ ಸಾಧಿಸುತ್ತಾರೆ ಹೀಗಾಗಿ ವಿಜಯದಶಮಿ ದಿನ ಬನ್ನಿ ಪೂಜೆ ಮಾಡುತ್ತೇವೆ